ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ. ನಮಸ್ಕಾರ ವೀಕ್ಷಕರೇ. ನಮ್ಮ ಜೀವನದಲ್ಲಿ ಹಲವಾರು ರೀತಿಯ ಬದಲಾವಣೆಗಳು ಆಗ್ತಾ ಇರುತ್ತೆ. ಹಾಗೆ ನಮ್ಮ ಜೀವನದಲ್ಲಿ ಮುಂದೆ ಯಾವ ರೀತಿ ಆಗುತ್ತೆ ಮತ್ತು ನಮ್ಮ ಭವಿಷ್ಯ ಏನು ಅಂತ ಹೇಗೆ ನಾವು ತಿಳ್ಕೋಬೇಕು ಅಂತಂದರೆ, ಅದು ನಾವು ಹುಟ್ಟಿದ ದಿನ, ಸಮಯ ಮತ್ತು ತಿಂಗಳ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾದರೆ ಬನ್ನಿ, ನಾವು ಈ ವಿಡಿಯೋದಲ್ಲಿ ಭಾನುವಾರ ಹುಟ್ಟಿದ ವ್ಯಕ್ತಿಗಳ ವ್ಯಕ್ತಿತ್ವ ಹಾಗೂ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಭಾನುವಾರ ಹುಟ್ಟಿದ ವ್ಯಕ್ತಿಗಳ ತೇಜಸ್ಸು ಬಹಳಷ್ಟು ಹೆಚ್ಚು ಅಂತಲೇ ಹೇಳ್ಬೋದು. ಸೂರ್ಯನ ತೇಜಸ್ಸು ಇವರ ಮುಖದಲ್ಲಿ ಸದಾಕಾಲ ಉಳಿತಾ ಇರುತ್ತೆ. ಹಾಗೆ ಸದಾಕಾಲ ಪ್ರಸನ್ನರಾಗಿ ಕಾಣುವ ಈ ವ್ಯಕ್ತಿಗಳು ಯಾವುದೇ ಒಂದು ಕೆಲಸ ಮಾಡಬೇಕಾದರೂ ಸಹ ಬಹಳಷ್ಟು ಆತ್ಮವಿಶ್ವಾಸದಿಂದ ಕೆಲಸಗಳನ್ನು ಮಾಡಿ ಅದರಲ್ಲಿ ಜಯವನ್ನು ಗಳಿಸ್ತಾರೆ. ಇವರು ನೋಡೋದಕ್ಕೂ ಸಹ ಬಹಳಷ್ಟು ಸುಂದರವಂತರು ಮತ್ತು ಆಕರ್ಷಕ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ಇವರ ಕಣ್ಣಲ್ಲಿ ಒಂದು ಆಕರ್ಷಣೆ ಅನ್ನೋದು ಇದ್ದೇ ಇರುತ್ತೆ. ಆ ಕಣ್ಣಿನಿಂದ ಎಲ್ಲರನ್ನ ಸೆಳೆಯುವ ಸಾಮರ್ಥ್ಯವನ್ನು ಇವರು ಹೊಂದಿರ್ತಾರೆ. ಮತ್ತು ಇವರು ಎಲ್ಲರಿಗಿಂತ ಬಹಳಷ್ಟು ವಿಭಿನ್ನ ಅಂತಲೇ ಹೇಳ್ಬೋದು. ಇವರ ಕೆಲಸಕ್ಕೆ ಯಾವುದೇ ಒಬ್ಬ ಮೂರನೇ ವ್ಯಕ್ತಿ ಬಂದು ಸೇರಿಕೊಂಡರೆ ಅದನ್ನು ಅವರು ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ. ಹಾಗೆ ಇವರು ಬೇರೆಯವರ ಕೆಲಸಗಳಲ್ಲಿ ಇಂಟರ್ಫಿಯರ್ ಆಗೋದಕ್ಕೂ ಸಹ ಇಷ್ಟಪಡೋದಿಲ್ಲ. ಒಂದು ಸ್ಲೋಗನನ್ನು ನೀವು ಕೇಳೇ ಇರ್ಬೋದು, ಐ ಆಮ್ ದ ಬಾಸ್ ಆಫ್ ಮೈ ಓನ್ ಕಿಂಗ್ಡಮ್ ಅಂತ. ಆ ರೀತಿ ಅವರು ತಮ್ಮ ಸಾಮ್ರಾಜ್ಯದಲ್ಲಿ ತಾನೇ ದೊರೆ ಅಂತ ಬಾಳ್ತಕ್ಕಂಥ ವ್ಯಕ್ತಿಗಳು ಇವರು. ಸದಾಕಾಲ ತಮ್ಮನ್ನು ತಾವು ಬಹಳಷ್ಟು ಹೆಚ್ಚಾಗಿ ಪ್ರೀತಿಸಿಕೊಳ್ಳುತ್ತಾ ತಮ್ಮನ್ನು ತಾವು ಅತಿ ಹೆಚ್ಚು ರೆಸ್ಪೆಕ್ಟನ್ನು ಕೊಟ್ಕೊಳ್ತಾ ಬರ್ತಾ ಇರ್ತಾರೆ. ಮತ್ತು ಅವರು ಇದನ್ನು ಬೇರೆಯವರಿಂದ ಎಕ್ಸ್ಪೆಕ್ಟ್ ಸಹ ಮಾಡ್ತಾರೆ. ಇವರಿಗೆ ಬಹಳಷ್ಟು ಹೆಚ್ಚು ಮೆಮೊರಿ ಪವರ್ ಇದೆ ಅಂತಲೇ ಹೇಳ್ಬೋದು. ನೀವು ಚಿಕ್ಕ ಚಿಕ್ಕ ವಿಚಾರಗಳನ್ನು ಅವರ ಬಳಿ ಹೇಳ್ಕೊಂಡಿದ್ರು ಸಹ ಅವರು ಆ ಚಿಕ್ಕ ಚಿಕ್ಕ ವಿಚಾರಗಳನ್ನು ಸಹ ಯಾವುದೇ ಕಾರಣಕ್ಕೂ ಮರೆಯೋದೇ ಇಲ್ಲ. ಈ ವ್ಯಕ್ತಿಗಳು ಎಲ್ಲ ಕೆಲಸಗಳನ್ನು ಸಹ ಬಹಳಷ್ಟು ಹೆಚ್ಚು ಕಾನ್ಸಂಟ್ರೇಷನ್ ಕೊಟ್ಟು ಮಾಡೋದ್ರಿಂದ ಎಲ್ಲ ಕೆಲಸಗಳು ಸಹ ಉನ್ನತಿಯನ್ನು ಪಡೀತಾರೆ. ಇವರ ಲೀಡರ್ಶಿಪ್ ಕ್ವಾಲಿಟಿ ಬಹಳಷ್ಟು ಪ್ರಿಯವಾದದ್ದು ಅಂತಲೇ ಹೇಳ್ಬೋದು. ಎಲ್ಲರಿಂದ ಹೇಗೆ ಕೆಲಸಗಳನ್ನು ಮಾಡಿಸ್ಕೋಬೇಕು ಅಂತ ಇವ್ರ ಹತ್ರ ನಾವು ಕಲಿಬೇಕು. ಮ್ಯಾನೇಜ್ಮೆಂಟ್ ಮತ್ತು ಪೊಲಿಟಿಕ್ಸಲ್ಲಿ ಬಹಳಷ್ಟು ಇಂಟ್ರೆಸ್ಟ್ ಇರೋ ಈ ವ್ಯಕ್ತಿಗಳು ಆ ಕ್ಷೇತ್ರಗಳಲ್ಲಿ ಬಹಳಷ್ಟು ಸಕ್ಸಸ್ಸನ್ನು ಕಾಣ್ತಾರೆ. ಮತ್ತು ಇವರು ಬೇರೆಯವರಿಗೆ ಒಬ್ಬ ಆಶಾವಾದಿ ಥರ ಕಾಣಿಸಿ ಬೇರೆಯವರಿಗೆ ಪ್ರೇರಣೆಯನ್ನು ಸಹ ಮಾಡ್ತಾರೆ. ಇವರ ಫ್ರೆಂಡ್ಸ್ ಮತ್ತು ಲವ್ ಲೈಫ್ ಬಹಳಷ್ಟು ವಿಚಿತ್ರ ಅಂತಲೇ ಹೇಳ್ಬೋದು. ಇವರಿಗೆ ಫ್ರೆಂಡ್ಸ್ ಮತ್ತು ಲವ್ ಲೈಫಲ್ಲಿ ಆದಷ್ಟು ಸಕ್ಸಸ್ ಸಿಗೋದೇ ಇಲ್ಲ. ಸದಾಕಾಲ ಏನಾದರೂ ಒಂದು ಕಾರಣದಿಂದ ಫ್ರೆಂಡ್ಸ್ಗಳ ಹತ್ರ ಮತ್ತು ತನ್ನ ಸಂಗಾತಿ ಹತ್ರ ಜಗಳವನ್ನು ಮಾಡ್ಕೊತಾ ಇರ್ತಾರೆ. ಮತ್ತು ಇವರಿಗೆ ಸಂದೇಹ ಅನ್ನೋದು ಅತಿ ಹೆಚ್ಚಾಗಿ ಕಾಡುತ್ತೆ. ಇದರಿಂದ ಅವರ ಜೀವನ ಸ್ವಲ್ಪ ಏರುಪೇರಾದರೂ ಸಹ ಮತ್ತೆ ಅವರು ಅದನ್ನು ಯಾವ ಸ್ಥಿತಿಗೆ ತಂದುಕೊಳ್ಬೇಕು ಅನ್ನೋ ಅಷ್ಟು ಇಂಟೆಲಿಜೆಂಟ್ನ ಹೊಂದಿರ್ತಾರೆ. ಮತ್ತು ಅವರ ಸಂಗಾತಿ ಜೊತೆ ಚಿಕ್ಕ ಪುಟ್ಟ ಕಲಹಗಳು ಆದರೂ ಸಹ ಅವರನ್ನು ಬಹಳಷ್ಟು ಪ್ರೀತಿಯಿಂದ ನೋಡಿಕೊಂಡು ಅವರ ಜೀವನವನ್ನು ಸುಖಮಯವನ್ನಾಗಿ ಮಾಡ್ಕೊತಾರೆ. ಆರೋಗ್ಯದಲ್ಲೂ ಸಹ ಬಹಳಷ್ಟು ಸ್ಥಿತಿವಂತರು ಅಂತಲೇ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಅತಿ ಹೆಚ್ಚು ಅನಾರೋಗ್ಯ ಪೀಡಿತರಾಗಿ ಇವರು ಇರೋದಿಲ್ಲ. ಇದಿಷ್ಟು ಭಾನುವಾರ ಹುಟ್ಟಿದ ವ್ಯಕ್ತಿಗಳ ವ್ಯಕ್ತಿತ್ವ ಮತ್ತು ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಇದೇ ರೀತಿಯ ಹೆಚ್ಚು ಹೆಚ್ಚು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ. ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ.